ಪ್ರಪಂಚದ ಜನಜೀವನವನ್ನೇ ಬೆಚ್ಚಿ ಬೀಳಿಸುತ್ತಿರುವ ಈ ವೈರಾಣುವಿನ ಭಯ ಎಲ್ಲರ ಮನಸ್ಸಿನಲ್ಲಿ ಮನೆ ಮಾಡಿದೆ. ಈಗ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಭಯ ಭಯ. ಮುಂದೇನಾಗುತ್ತೆ, ನಾಳೆನಾಗುತ್ತೆ, ಇದರ ಪರಿಸ್ಥಿತಿ ಏನು, ಹೇಗೆ ಹೆಂಗೆ, ಈ ರೀತಿ ಎಲ್ಲ ಪ್ರಶ್ನೆಗಳೇ ಭಯಗಳೇ. ಆದರೆ ಇದಕ್ಕೆ ಈಗಲೇ ಉಪಾಯ ಇಲ್ಲ. ಕಾಲ ಕಳೆದಂತೆ ಇದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಅದುವರೆಗೂ ನಾವು ತಾಳ್ಮೆಯಿಂದ ಇರಬೇಕು. ಈಗ ನಾವು ನಿಮಗೆ ಧೈರ್ಯ ತುಂಬೋ ಪ್ರಯತ್ನವನ್ನು ಮಾಡ್ತೀವಿ. ಈ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಆನಂದದ ಜೊತೆ ಕಣ್ಣೀರು ಬರುತ್ತೆ. ಅದು ಹೇಗೆ ಅಂತೀರಾ? ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಣ ಆಸ್ತಿಗಳ ಬಗ್ಗೆ ಆಸೆ ಇಲ್ಲದ, ಮುಂದಿನ ಜೀವನದ ಬಗ್ಗೆ ಯೋಚನೆ ಇಲ್ಲದ, ಪ್ರಪಂಚದ ಬಗ್ಗೆ ಸರಿಯಾದ ಅರಿವಿಲ್ಲದ ಆ ನಮ್ಮ ಶಾಲೆಯ ದಿನಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ಆಸ್ತಿಗಳ ಮಾತಿಲ್ಲದೆ, ಹಣದ ಮಹಮ್ಮಾರಿಗೆ ಬಲಿಯಾಗದೆ ಕುಟುಂಬಸ್ಥರೆಲ್ಲ ಒಂದಾಗಿ ಇದ್ದ ಆ ದಿನಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ಆಟವಾಡಲು ಹೋಗಿ ಊಟವನ್ನೇ ಮರೆತ ಆ ದಿನಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ಹಸು ಕುರಿಗಳನ್ನು ಮೇಯಿಸಲು ಹೋಗಿ ಆ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಕೆರೆ ಕುಂಟೆಗಳಲ್ಲಿ ನೀರು ಕುಡಿದ ಆ ದಿನಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ರೆಫ್ರಿಜರೇಟರ್ ಇಲ್ಲದಿದ್ದರೂ ಬಿರು ಬಿಸಿಲಿನಲ್ಲಿ ದಾಹವನ್ನು ನೀಗಿಸಲು ಮಣ್ಣಿನ ಮಡಕೆಯಲ್ಲಿ ತಣ್ಣನೆಯ ನೀರನ್ನು ಕುಡಿದ ಆ ದಿನಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ಕಾರ್ ಬೈಕ್ ಇಲ್ಲದಿದ್ದರೂ ಪಕ್ಕದವರಿಗೆ ಜಾತ್ರೆ ನೋಡಲು ಕಗ್ಗತ್ತಲಲ್ಲಿ ನಡೆದುಕೊಂಡು ಹೋದ ಆ ದಿನಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ನೂರಾರು ಚಾನೆಲ್ಗಳು ಇಲ್ಲದಿದ್ದರೂ ಇದ್ದ ಒಂದೇ ಒಂದು ದೂರದರ್ಶನದಲ್ಲಿ ಬರ್ತಿದ್ದ ಕಾರ್ಯಕ್ರಮಗಳನ್ನು ನೋಡ್ತಾ ಭಾನುವಾರ ಬರುವ ಒಂದು ಸಿನಿಮಾಗೆ ಕಾಯ್ತಿದ್ದ ಆ ದಿನಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ಅದೇ ದೂರದರ್ಶನದಲ್ಲಿ ಬರ್ತಿದ್ದ ಈ ಒಂದು ಜಾಹೀರಾತಿನ ಹಾಡನ್ನು ಒಂದು ಬಾರಿ ಹಾಡಿ ನೋಡಿ. ಬೇಸಿಗೆ ರಜೆಗೆ ಬಂಧುಗಳ ಊರಿಗೆ ಹೋಗಿ ಶಾಲೆಗೆ ಹೋಗುವುದನ್ನು ಮರೆತ ಆ ದಿನಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ಪೀಜಾ ಬರ್ಗರ್ಗಳ ಬಗ್ಗೆ ಗೊತ್ತಿಲ್ಲದಿದ್ದರೂ ಹುಟ್ಟಿದ ದಿನವನ್ನು ನೆನಪಿಟ್ಟುಕೊಂಡು ಆಸೆ ಚಾಕ್ಲೆಟನ್ನು ಹಂಚಿ ತಿಂದ ಆ ದಿನಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ಬಿರಿಯಾನಿಗಳು ಇಲ್ಲದಿದ್ದರೂ ಉಪ್ಪಿನಕಾಯಿ ಜೊತೆ ಊಟ ಮಾಡಿದ ಆ ದಿನಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ಈಗ ಪಾಕೆಟ್ ತುಂಬ ಹಣ, ಬ್ಯಾಂಕ್ ಖಾತೆಯೇ ತುಂಬ ಹಣವಿದ್ದರೂ ಬರದಿರುವ ಆನಂದ ಆಗ ಅಂಗಡಿಗೆ ಹೋಗಿ ಉಳಿದ ಹಣವನ್ನು ಬಚ್ಚಿಟ್ಟಾಗ ಬರ್ತಿತ್ತು. ಕ್ರಿಕೆಟ್ ಆಡಲು ಬ್ಯಾಟ್ ಇಲ್ಲದಿದ್ದರೂ ತೆಂಗಿನ ಗರಿಗಳಿಂದ ಬ್ಯಾಟ್ ಮಾಡಿ ಆಟವಾಡಿದ ಆ ದಿನಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ಈಗ ಎಷ್ಟೇ ದುಬಾರಿ ಡ್ರೆಸ್ಗಳು ಹಾಕಿಕೊಂಡಾಗ ಬರದೇ ಇರೋ ಆನಂದ ಆಗ ನಿಕ್ಕರ್ ಹಾಕಿಕೊಂಡು ಶಾಲೆಗೆ ಹೋಗ್ತಿದ್ರೆ ಬರ್ತಿತ್ತು. ಈಗ ಐಸ್ ಕ್ರೀಮ್, ಐಸ್ ಕೇಕ್, ಈ ರೀತಿ ಯಾವ ಸಿಹಿ ಪದಾರ್ಥವನ್ನು ತಿಂದಾಗ ಸಿಗದೇ ಇರೋ ರುಚಿ ಆಗ ಆಸೆ ಚಾಕ್ಲೆಟ್ ತಿಂದರೆ ಸಿಗ್ತಿತ್ತು. ಈಗ ಮನೆ ತುಂಬ ತಿಂಡಿ ತಿನಿಸುಗಳು ಇದ್ದರೂ ಆಗ ತಂದೆ ತರುವ ತಿಂಡಿಗಾಗಿ ಕಾದು ಕೂತಿದ್ದ ಆ ದಿನಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ಚಿಕ್ಕ ಚಿಕ್ಕ ವಿಷಯಗಳಿಗೆ ದೂರವಾಗ್ತಿರೋ ಈ ದಿನಗಳಲ್ಲಿ ಮಕ್ಕಳು ಎಷ್ಟೇ ಜಗಳವಾಡಿದರೂ ದೊಡ್ಡವರೆಲ್ಲ ಒಂದಾಗಿ ಇದ್ದ ಆ ದಿನಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ಈಗ ವಿಧ ವಿಧವಾದ ಐಸ್ ಕ್ರೀಮ್ಗಳನ್ನು ತಿಂದರೆ ಬರದೇ ಇರೋ ಆನಂದ ಆಗ ಸೈಕಲ್ ಮೇಲೆ ಬಂದ ಐಸ್ ತಿಂದರೆ ಬರ್ತಿತ್ತು. ಈಗ ಸಾವಿರಾರು ರೂಪಾಯಿ ಕೊಟ್ಟು ಎ ಸಿ ಹಾಲ್ನಲ್ಲಿ ಸಿನಿಮಾ ನೋಡಿದ್ರೆ ಬರದೇ ಇರೋ ಆನಂದ ಆಗ ಒಂದು ಎರಡು ರೂಪಾಯಿಗಳನ್ನು ಕೊಟ್ಟು ಸಿನಿಮಾ ನೋಡಿದ್ರೆ ಬರ್ತಿತ್ತು. ಈಗ ಬಸ್ಗಳಲ್ಲಿ ಶಾಲೆಗೆ ಹೋಗುವಾಗ ಬರದೇ ಇರೋ ಆನಂದ ಆಗ ಶಾಲೆಗೆ ನಡೆದುಕೊಂಡು ಹೋಗ್ತಿದ್ರೆ ಬರ್ತಿತ್ತು. ಈಗ ಅದ್ಭುತವಾದ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜು ಹೊಡೆದ್ರೆ ಬರದೇ ಇರೋ ಆನಂದ ಆಗ ಕೆರೆ ಕುಂಟೆಗಳಲ್ಲಿ ಈಜು ಹೊಡೆದ್ರೆ ಬರ್ತಿತ್ತು. ಈಗ ಸಾವಿರಾರು ಟಿ ವಿ ಚಾನಲ್ಗಳು, ನೂರಾರು ಸ್ಟ್ರೀಮಿಂಗ್ ಆ್ಯಪ್ಸ್, ಮೊಬೈಲ್ ಗೇಮ್ಸ್, ಡಿಜಿಟಲ್ ಸೌಂಡ್, 3D ಸಿನಿಮಾ, 4K ಟಿವಿ, ಕಂಪ್ಯೂಟರ್, ಲ್ಯಾಪ್ಟಾಪ್, MP3 ಐಪ್ಯಾಡ್, ಇಂಟರ್ನೆಟ್, ವೈಫೈ ಬಳಸಿದಾಗ ಬರೆದಿರುವ ಆನಂದ ಆಗ ಗೋಳಿ ಆಟ, ಜಿಲ್ಲಿದಂಡು, ಕುಂಟೆಬಿಲ್ಲೆ, ಮರಕೋತಿ ಆಟ, ಸೈಕಲ್ ಟೈರ್ ಆಟ, ಮೀನು ಹಿಡಿಯೋದು, ಜೇನ್ ಕೀಳೋದು, ಊರು ಸುತ್ತೋದು, ದ್ರಾಕ್ಷಿ ಕಳ್ಳತನ, ತೆಂಗಿನಕಾಯಿ ಕಳ್ಳತನ,
ಜೇಪೆ ಕೈಕಳ್ಳತನ ಮಾಡಿದಾಗ ಬರ್ತಿತ್ತು. ಈ ರೀತಿ ಹೇಳೋದಕ್ಕೆ ಒಂದ ಎರಡ ನೂರಾರು ಆಟಗಳು, ನೂರಾರು ಚೇಷ್ಟೆಗಳು. ಈ ರೀತಿ ಆಗಿನ ಆನಂದಕ್ಕೆ ಕೊನೆಯೇ ಇಲ್ಲ, ಸಂತೋಷಕ್ಕೆ ಮಿತಿಯೇ ಇಲ್ಲ. ಇಂಥ ಆಟಗಳನ್ನು, ಚೇಷ್ಟೆಗಳನ್ನು, ಸಂತೋಷವನ್ನು, ಆನಂದವನ್ನು ಮರೆಯಲು ಸಾಧ್ಯವೇ ಇಲ್ಲ. ಇನ್ಮುಂದೆ ಅದು ಸಿಗೋದೂ ಇಲ್ಲ. ನಿಮ್ಮ ಬಾಲ್ಯ ಜೀವನದಲ್ಲಿ ಮರೆಯಲಾಗದ ಘಟನೆ ಯಾವುದು? ಇಷ್ಟವಾದ ಆಟ ಯಾವುದು? ನಿಮ್ಮ ಬಾಲ್ಯ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.